ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮಕ್ಕಳು ಯಾವ ತಿಂಗಳಿನಲ್ಲಿ ಜನಿಸಿದರೆ ಅವರು ಬುದ್ಧಿವಂತರಾಗುತ್ತಾರೆ, ಹಾಗೆಯೇ ಅದೃಷ್ಟವಂತರಾಗಿರುತ್ತಾರೆ ಮತ್ತು ಅವರ ಮನಸ್ತತ್ವಗಳು ಹೇಗಿರುತ್ತದೆ ಎಂಬುದನ್ನು ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಆ ದೇವರ ಸೃಷ್ಟಿ. ಆದರೆ ಕೆಲವರಿಗೆ ಭೋಗ ಭಾಗ್ಯಗಳು, ಅಷ್ಟೈಶ್ವರ್ಯಗಳು ಮತ್ತು ಸುಖ ಸಂತೋಷಗಳು, ಹಾಗೆಯೇ ಆಡಂಬರದ ಜೀವನ ದೊರಕುತ್ತದೆ. ಇನ್ನು ಕೆಲವರಿಗೆ ಅಂತಹ ಯಾವುವೂ ಸಿಗುವುದಿಲ್ಲ. ಬಹಳಷ್ಟು ರೀತಿಯ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಸಾಧಾರಣ ಜೀವನ ನಡೆಸಲು ಕೂಡ ಪರದಾಡುವಂತಹ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತದೆ. ಅವರು ಮಾಡುವ ಕೆಲಸಗಳೆಲ್ಲವೂ ಸಕ್ಸಸ್ ಆಗದೆ ವಿಫಲವಾಗುತ್ತಿರುತ್ತದೆ. ಕೆಲವು ಮಂದಿ ಯಾವುದೇ ಕಷ್ಟಪಡದಿದ್ದರೂ ಅವರು ಸುಖವಾಗಿರುತ್ತಾರೆ. ಅಸಲು ಇವುಗಳಿಗೆಲ್ಲ ಕಾರಣವೇನು? ಗರುಡ ಪುರಾಣದ ಪ್ರಕಾರ ಇದಕ್ಕೆಲ್ಲ ಕಾರಣ ನಮ್ಮ ಪೂರ್ವಜನ್ಮದ ಕರ್ಮಫಲಗಳೇ. ಹೌದು ಸ್ನೇಹಿತರೆ, ಪೂರ್ವಜನ್ಮದಲ್ಲಿ ನಾವು ಮಾಡಿದ ಕರ್ಮಫಲಗಳೇ ನಮಗೆ ಬೇರೆ ಜನ್ಮದಲ್ಲಿ ಅವುಗಳನ್ನು ಅನುಭವಿಸುವುದಕ್ಕೆ ಕಾರಣವಾಗುತ್ತದೆ. ಸ್ನೇಹಿತರೆ, ನೀವು ನೋಡಿಯೇ ಇರುತ್ತೀರಾ, ಕೆಲವು ಮಂದಿ ಮಕ್ಕಳು ಹುಟ್ಟುತ್ತಲೇ ಶ್ರೀಮಂತರಾಗಿ ಹುಟ್ಟುತ್ತಾರೆ. ಅಂದರೆ ಹುಟ್ಟಿದಾಗಿನಿಂದಲೂ ಅವರಿಗೆ ಏನು ಬೇಕು ಎಲ್ಲವೂ ಸಿಗುತ್ತದೆ. ಚಿನ್ನ, ಬೆಳ್ಳಿ, ಆಸ್ತಿ, ಐಶ್ವರ್ಯಗಳು ಮತ್ತು ಆಡಂಬರದ ಜೀವನ ಅವರಿಗೆ ಲಭಿಸುತ್ತದೆ. ಅವರಿಗೆ ಹುಟ್ಟಿನಿಂದಲೇ ಎಲ್ಲವೂ ಚೆನ್ನಾಗಿರುತ್ತದೆ. ಬಹಳ ದುಡ್ಡಿರುವ ಮನೆಯಲ್ಲೇ ಹುಟ್ಟುತ್ತಾರೆ. ಹಾಗೆಯೇ ಅಷ್ಟೇ ಕೇರ್ ಮಾಡುವಂತಹ ಪೇರೆಂಟ್ಸ್, ಅಜ್ಜ ಅಜ್ಜಿಯರು, ಬಂಧು ಬಳಗ ಎಲ್ಲರೂ ಇರುತ್ತಾರೆ. ಒಳ್ಳೆಯ ಎಜುಕೇಷನ್ ದೊರಕುತ್ತದೆ. ಅವರು ಬಹಳ ಚುರುಕುತನದಿಂದ ಕೂಡ ಇರುತ್ತಾರೆ. ಅವರು ಓದಿದ್ದೆಲ್ಲ ಅವರಿಗೆ ತಲೆ ಹತ್ತುತ್ತಿರುತ್ತದೆ. ಲೈಫಲ್ಲಿ ಚೆನ್ನಾಗಿ ಸೆಟ್ಲ್ ಆಗುತ್ತಿರುತ್ತಾರೆ. ಅದೇ ಇನ್ನು ಕೆಲವು ಮಕ್ಕಳು ಹುಟ್ಟುತ್ತಲೇ ಕಡು ಬಡತನದಲ್ಲೇ ಹುಟ್ಟುತ್ತಾರೆ. ಹಾಗೆಯೇ ಅವರನ್ನು ಕೇರ್ ಮಾಡುವವರು ಇರುವುದಿಲ್ಲ. ಬಂಧು ಬಳಗ ಕಡಿಮೆ ಇರುತ್ತದೆ. ಹಣಕ್ಕಾಗಿ ಬಹಳ ಪರದಾಡಬೇಕಾಗುತ್ತದೆ. ತಿನ್ನುವ ಊಟಕ್ಕೂ ಕೂಡ ಬಹಳ ಅಲೆದಾಡಬೇಕಾಗುತ್ತದೆ. ಒಂದು ಟೈಮ್ ಊಟ ಸಿಕ್ಕರೆ ಸಾಕು, ಮತ್ತೊಂದು ಟೈಮ್ ಆಮೇಲೆ ನೋಡೋಣ ಎನ್ನುವ ವಿಧದಲ್ಲಿ ಇರುತ್ತಾರೆ. ಹಾಗೆಯೇ ಇನ್ನೂ ಕೆಲವರು ಅನೇಕ ರೀತಿಯ ಆಹಾರಗಳನ್ನು ತೆಗೆದುಕೊಳ್ಳುತ್ತಿರುತ್ತಾರೆ. ಅವರ ಆರೋಗ್ಯವು ತುಂಬಾ ಚೆನ್ನಾಗಿರುತ್ತದೆ. ಇನ್ನು ಕೆಲವರು ಬಹಳ ಜಾಗ್ರತೆಯಿಂದ ಎಷ್ಟು ಬೇಕೋ ಅಷ್ಟು ತಿನ್ನುತ್ತಾರೆ. ಆದರೆ ಅವರಿಗೆ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗುತ್ತಿರುತ್ತವೆ. ಯಾವಾಗಲೂ ಕೂಡ ಅನಾರೋಗ್ಯ ಪೀಡಿತರಾಗಿರುತ್ತಾರೆ. ಹೆಚ್ಚಾಗಿ ಔಷಧಿಗಳಿಂದಲೇ ಅವರ ಜೀವನ ಸಾಗಿಸುತ್ತಿರುತ್ತಾರೆ. ಸೊ ಇವೆಲ್ಲವೂ ಏಕೆ ನಡೆಯುತ್ತದೆ? ಗರುಡ ಪುರಾಣದ ಪ್ರಕಾರ ನಮ್ಮ ಪೂರ್ವಜನ್ಮದ ಕರ್ಮಫಲಗಳೇ ಈ ಜನ್ಮದಲ್ಲಿ ನಮಗೆ ಸಮಸ್ಯೆಗಳನ್ನು ಸೃಷ್ಟಿಸುತ್ತಿರುತ್ತದೆ ಎಂದು ಹೇಳುತ್ತಾರೆ. ಹಾಗೆಯೇ ನಮ್ಮ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಈ ಭೂಮಿಯ ಮೇಲೆ ಜನಿಸುವ ಪ್ರತಿ ಮನುಷ್ಯನಿಗೂ ಆತ ಹುಟ್ಟಿದಾಗಿನಿಂದಲೂ ಸಾಯುವವರೆಗೂ, ಅಂದರೆ ಆತನ ಹುಟ್ಟಿಗಾಗಲಿ, ಮದುವೆಗಾಗಲಿ ಮತ್ತು ನಾಮಕರಣಕ್ಕಾಗಲಿ, ಪ್ರತಿಯೊಂದಕ್ಕೂ ಕೂಡ ಗ್ರಹ ನಕ್ಷತ್ರಗಳು ಅವರು ಹುಟ್ಟಿದ ಗಳಿಗೆ ಮತ್ತು ತಿಂಗಳುಗಳನ್ನಾಧರಿಸಿ ನಿರ್ಧರಿಸಬಹುದು. ಸೊ ಇಂತಹವುಗಳು ಕಂಪಲ್ಸರಿ ನಡೆಯುತ್ತಿರುತ್ತವೆ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸರಿಯಾಗಿ ಇರುತ್ತವೆ. ಆದ್ದರಿಂದ ಈಗ ನಾವು ಯಾವ ಯಾವ ತಿಂಗಳಿನಲ್ಲಿ ಹುಟ್ಟುವ ಮಕ್ಕಳು ಹೆಚ್ಚಾಗಿ ಚುರುಕಾಗಿರುತ್ತಾರೆ ಮತ್ತು ಎಂತಹ ಮನಸ್ತತ್ವವನ್ನು ಹೊಂದಿರುತ್ತಾರೆ ಎಂಬುದನ್ನು ತಿಳಿಯೋಣ. ಜನವರಿ ಮತ್ತು ಫೆಬ್ರವರಿ ತಿಂಗಳಿನಲ್ಲಿ ಜನಿಸುವ ಮಕ್ಕಳು ಹೆಚ್ಚು ಚುರುಕಾಗಿರುತ್ತಾರೆ. ಅವರು ಅವರ ಸ್ವಂತ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಿರುತ್ತಾರೆ. ಅವರು ಯಾವಾಗಲೂ ಕೂಡ ಅವರ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುತ್ತಿರುತ್ತಾರೆ. ಅವರ ಬಾಲ್ಯದಿಂದಲೇ ಅವರ ಜೀವನಕ್ಕೆ ಅವರೇ ಅಧಿಪತಿಗಳಾಗಿ ಇರುತ್ತಾರೆ. ಅವರು ಯಾವುದೇ ಸಮಯದಲ್ಲಿಯೂ ಕೂಡ ಅವರ ತಂದೆ ತಾಯಿಗಳಿಗೆ ಹಾನಿಯಾಗುವಂತಹ ಕೆಲಸಗಳನ್ನು ಮಾಡುವುದಿಲ್ಲ. ಈ ಮಕ್ಕಳು ಬಹಳ ಬುದ್ಧಿವಂತರಾಗಿ ಮತ್ತು ಅದೃಷ್ಟವನ್ನು ಹೊಂದಿರುತ್ತಾರೆ. ಇನ್ನು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನಲ್ಲಿ ಜನಿಸುವ ಮಕ್ಕಳಿಗೆ ಕೋಪವು ಅಧಿಕವಾಗಿರುತ್ತದೆ. ಅವರು ಪ್ರತಿಯೊಂದರಲ್ಲೂ ಕೂಡ ನಾವೇ ಕರೆಕ್ಟ್ ಎಂದು ವರ್ತಿಸುತ್ತಿರುತ್ತಾರೆ. ಅವರು ಮಾಡುವಂತಹ ಕೆಲಸಗಳು ಎಲ್ಲರಲ್ಲೂ ಮೆಚ್ಚುಗೆ ಪಡೆಯಬೇಕೆಂದು ಅದಕ್ಕೋಸ್ಕರ ಎಷ್ಟು ದೂರ ಬೇಕಾದರೂ ಹೋಗುತ್ತಾರೆ ಅಥವಾ ಕಷ್ಟಪಡುತ್ತಾರೆ. ಇಂತಹವರು ಭವಿಷ್ಯವನ್ನು ಬಹಳ ಚೆನ್ನಾಗಿ ರೂಪಿಸಿಕೊಳ್ಳಲು ಶತಪ್ರಯತ್ನ ಮಾಡುತ್ತಿರುತ್ತಾರೆ. ಅವರ ಕೆಲಸ ಅವರು ನೋಡಿಕೊಳ್ಳುತ್ತಾ ಹೋಗುತ್ತಾರೆ. ಅಕ್ಕಪಕ್ಕದವರ ಬಗ್ಗೆ ಅಸಲು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಇವರಿಗೆ ಪ್ರತಿಯೊಂದೂ ಕೂಡ ಕ್ರಮವಾಗಿ ಮತ್ತು ನಿಯಮಬದ್ಧವಾಗಿ ಇರಬೇಕು. ಇಲ್ಲವೆಂದರೆ ಇವರು ಹೆಚ್ಚಾಗಿ ಕೋಪಿಸಿಕೊಳ್ಳುತ್ತಿರುತ್ತಾರೆ.
ಇನ್ನು ಮೇ ಮತ್ತು ಜೂನ್ ನಲ್ಲಿ ಹುಟ್ಟುವ ಮಕ್ಕಳು ಬಹಳ ಬುದ್ಧಿವಂತರಾಗಿರುತ್ತಾರೆ. ಅವರ ಮನಸ್ಸು ಬಹಳ ಸ್ವಚ್ಛವಾಗಿರುತ್ತದೆ. ಆದರೆ ಇವರ ಅದೃಷ್ಟವು ಇವರಿಗೆ ಸಪೋರ್ಟ್ ಮಾಡುವುದಿಲ್ಲ. ಹೌದು ಸ್ನೇಹಿತರೆ, ಅದೃಷ್ಟವು ಯಾವಾಗಲೂ ಕೂಡ ಇವರಿಗೆ ಎರಡು ಹೆಜ್ಜೆ ದೂರವಾಗಿಯೇ ಇರುತ್ತದೆ. ಇವರು ಇತರರಿಗೆ ಹೆಚ್ಚಾಗಿ ಸಹಾಯ ಮಾಡುವ ಗುಣವನ್ನೊಂದಿರುತ್ತಾರೆ. ಬಟ್ ಇವರ ಒಳ್ಳೆಯತನದಿಂದಲೇ ಇವರಿಗೆ ಕೆಲವೊಂದು ಬಾರಿ ವಿರುದ್ಧವಾಗಿ ಬಿಡುತ್ತದೆ. ಹೌದು, ಇವರು ಯಾವಾಗಲೂ ಕೂಡ ಅಕ್ಕಪಕ್ಕದವರಿಂದಲೇ ಮೋಸ ಹೋಗುತ್ತಿರುತ್ತಾರೆ ಮತ್ತು ಅವರಿಂದಲೇ ದುಃಖಕ್ಕೆ ಗುರಿಯಾಗುತ್ತಿರುತ್ತಾರೆ. ಇವರು ಅವರ ಸ್ವಂತ ಜೀವನದ ಬಗ್ಗೆ ಅವರೇ ನಿರ್ಧಾರ ಮಾಡುತ್ತಾ ಅವರ ಜೀವನವನ್ನು ಅವರೇ ಹ್ಯಾಂಡಲ್ ಮಾಡುತ್ತಿರುತ್ತಾರೆ. ಆದರೆ ಬೇರೆಯವರು ಮಾಡಿದ ಕೆಲಸಗಳಿಗೂ ಕೂಡ ಇವರೇ ದುಃಖ ಪಡುವ ಪರಿಸ್ಥಿತಿಗಳು ಇವರ ಜೀವನದಲ್ಲಿ ಹೆಚ್ಚಾಗಿ ಎದುರಾಗುತ್ತಿರುತ್ತವೆ. ನೆಕ್ಸ್ಟ್, ಜುಲೈ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ಜನಿಸಿದ ಮಕ್ಕಳು ಬಹಳ ಅದೃಷ್ಟವಂತರು ಮತ್ತು ಅವರ ತಂದೆ ತಾಯಿಗಳು ಅದಕ್ಕಿಂತಲೂ ಅದೃಷ್ಟವಂತರೆಂದು ಹೇಳಬಹುದು. ಏಕೆಂದರೆ ಇವರು ಬಹಳ ದಯೆ ಮತ್ತು ಕರುಣೆಯನ್ನು ಹೊಂದಿರುತ್ತಾರೆ. ಇವರು ತಂದೆ ತಾಯಿಗಳಿಗೆ ಯಾವುದೇ ರೀತಿಯ ಸೇವೆಗಳನ್ನು ಮಾಡಲು ತಯಾರಾಗಿರುತ್ತಾರೆ ಮತ್ತು ಹಾಗೆಯೇ ಸೇವೆ ಮಾಡುತ್ತಾರೆ. ತಂದೆ ತಾಯಿಯರ ವಿಷಯಗಳಲ್ಲಿ ಹಿಂದೆ ಸರಿಯುವುದು ಇವರ ಜೀವಮಾನದಲ್ಲಿರುವುದಿಲ್ಲ. ಹಾಗೆಯೇ ಇವರು ಸಹ ಅವರ ಭವಿಷ್ಯತನ್ನು ಸ್ವತಃ ಅವರೇ ರೂಪಿಸಿಕೊಳ್ಳಲು ಪ್ರಯತ್ನಿಸುತ್ತಿರುತ್ತಾರೆ ಮತ್ತು ಹೆಚ್ಚಾಗಿ ಧರ್ಮದ ಮಾರ್ಗದಲ್ಲಿ ನಡೆಯುತ್ತಾರೆ. ಅನ್ಯಾಯವನ್ನು ಸಹಿಸುವುದಿಲ್ಲ. ಜೀವನದಲ್ಲಿ ಧೈರ್ಯವಾಗಿ ಮುನ್ನುಗ್ಗುತ್ತಾ ಅವರ ತಂದೆ ತಾಯಿಗಳ ಜೊತೆ ಜೀವನ ಕಳೆಯಬೇಕೆಂದು ಆಶಿಸುತ್ತಾರೆ. ಇನ್ನು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಿನಲ್ಲಿ ಜನಿಸುವ ಮಕ್ಕಳು ಜಾತಕವಂತರು. ಇವರು ಧರ್ಮ ಮಾರ್ಗವನ್ನು ಹೆಚ್ಚಾಗಿ ಆರಿಸಿಕೊಳ್ಳುತ್ತಾರೆ. ದೈವ ಭಕ್ತಿ ಜಾಸ್ತಿ ಇರುತ್ತದೆ. ಇವರಿಗೆ ದೇವರ ಮೇಲೆ ಅಪಾರವಾದ ನಂಬಿಕೆ ಇವರಿಗಿರುತ್ತದೆ. ಇವರ ಜೀವನದಲ್ಲಿ ಬಹಳ ಕಷ್ಟಗಳು ಎದುರಾಗುತ್ತವೆ, ಆದರೆ ಆ ಭಗವಂತನ ಕೃಪೆ ಇವರ ಮೇಲೆ ಸದಾಕಾಲ ಇರುತ್ತದೆ. ಆದ್ದರಿಂದಲೇ ಒಳ್ಳೆಯ ಜೀವನವನ್ನು ಲೀಡ್ ಮಾಡುತ್ತಾ ಮುಂದೆ ಸಾಗುತ್ತಾರೆ. ಹಾಗೆಯೇ ಇವರು ಕೂಡ ಹಿರಿಯರನ್ನು ಗೌರವಿಸುತ್ತಾ ತಂದೆ ತಾಯಿಯರನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ತಂದೆ ತಾಯಿಯರ ಮಾತನ್ನು ಮೀರುವುದಿಲ್ಲ. ಓದಿನಲ್ಲಿಯೂ ಕೂಡ ಒಳ್ಳೆಯ ಅಭಿವೃದ್ಧಿಯನ್ನು ಪಡೆಯುತ್ತಾರೆ. ಇವರಿಗೆ ಹೆಚ್ಚಾಗಿ ಕಷ್ಟಗಳು ಬರುತ್ತಲೇ ಇರುತ್ತವೆ, ಆದರೆ ಅವುಗಳಿಗೆ ಎದೆಗುಂದದೆ ದೇವರ ಮೇಲೆ ಭಾರ ಹಾಕುತ್ತಾ ಅವರ ಜೀವನದಲ್ಲಿ ಇನ್ನೂ ಮುಂದೆ ಸಾಗುತ್ತಲೇ ಇರುತ್ತಾರೆ. ಕೊನೆಯದಾಗಿ, ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿನಲ್ಲಿ ಜನಿಸುವ ಮಕ್ಕಳು ಬಹಳ ವಿಧದಲ್ಲಿ ತೊಂದರೆಗಳಿಗೆ ಗುರಿಯಾಗುತ್ತಿರುತ್ತಾರೆ. ಆದರೆ ಅವರಿಗೆ ದೇಶಭಕ್ತಿ ಹೆಚ್ಚಾಗಿರುತ್ತದೆ. ಇತರರಿಗೆ ಸಹಾಯ ಮಾಡುವ ಗುಣವನ್ನು ಹೊಂದಿರುತ್ತಾರೆ. ತನಗೆ ಹೊಟ್ಟೆ ಹಸಿದಿದ್ದರೂ ಪರವಾಗಿಲ್ಲ, ಮತ್ತೊಬ್ಬರ ಹೊಟ್ಟೆ ತುಂಬಿಸಬೇಕು ಎಂಬಂತಹ ಒಳ್ಳೆಯ ಗುಣ ಇವರದು. ಇವರು ಇತರರಿಗೆ ಮಾಡುವ ಸಹಾಯವೇ ಬೇರೆ ರೂಪದಲ್ಲಿ ಬಂದು ಅವರ ಕಷ್ಟಗಳಿಂದ ಅವರನ್ನು ಪಾರು ಮಾಡುತ್ತಿರುತ್ತದೆ. ಇವರಿಗೆ ದೇವರ ಮೇಲೆ ಅಪಾರ ನಂಬಿಕೆ ಇರುತ್ತದೆ. ತಂದೆ ತಾಯಿಯರನ್ನು ಗೌರವಿಸುತ್ತಾರೆ. ಇದೆಲ್ಲಕ್ಕಿಂತಲೂ ಇವರಿಗೆ ದೇಶಭಕ್ತಿಯೇ ಹೆಚ್ಚು ಎಂದು ಹೇಳಬಹುದು. ಇವರು ಹೆಚ್ಚಾಗಿ ಸಮಾಜಮುಖಿ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತಿರುತ್ತಾರೆ. ಹಾಗೆಯೇ ಹೆಚ್ಚಾಗಿ ಮುಂಡುತನವನ್ನು ಹೊಂದಿರುತ್ತಾರೆ. ಅವರು ಅಂದುಕೊಂಡದ್ದನ್ನು ಅವರು ಸಾಧಿಸಲೇಬೇಕು ಎಂಬ ಹಠ ಅವರಲ್ಲಿರುತ್ತದೆ. ಎಷ್ಟು ಹಠಮಾರಿ ಸ್ವಭಾವದವರಾದರೂ ಕೂಡ ತಂದೆ ತಾಯಿಗಳಿಗೆ ಎದುರು ಮಾತಾಡುವುದಿಲ್ಲ. ಅವರ ಆಶೀರ್ವಾದಗಳಿಂದಲೇ ಜೀವನ ನಡೆಸಬೇಕೆಂದು ಬಯಸುವಂತಹ ಶ್ರೇಷ್ಠ ಗುಣ ಅವರದು. ಸೋ ಗೆಳೆಯರೇ, ಯಾವ ಯಾವ ತಿಂಗಳಿನಲ್ಲಿ ಜನಿಸಿದ ಮಕ್ಕಳ ಮನಸ್ತತ್ವಗಳು ಹೇಗಿರುತ್ತವೆಂದು ಮತ್ತು ಅವರ ಭವಿಷ್ಯತ್ತು ಹೇಗಿರಬಹುದೆಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾವು ತಿಳಿಯಬಹುದು. ಈ ವಿಧವಾಗಿ ಬಹಳಷ್ಟು ಸಾರಿ ನಾವು ನಮಗೆ ತಿಳಿದೋ ತಿಳಿಯದೆಯೋ ಕೆಲವೊಂದು ಮಿಸ್ಟೇಕ್ಗಳನ್ನು ಮಾಡುತ್ತಿರುತ್ತೇವೆ. ಆದರೆ ಹಾಗೆ ಮಾಡದೆ ನಮ್ಮ ಮಕ್ಕಳ ಆಲೋಚನೆಗಳು ಯಾವ ರೀತಿ ಇರುತ್ತವೆಯೋ ಅವುಗಳನ್ನು ನಾವು ಗ್ರಹಿಸಿ ನಾವು ಅವುಗಳಿಗೆ ತಕ್ಕ ಹಾಗೆ ಸರಿಯಾದ ವಿಧಾನದಲ್ಲಿ ಅವರ ಜೊತೆ ಬೆರೆತು ಅವರನ್ನು ಅರ್ಥ ಮಾಡಿಕೊಂಡು ಮುಂದೆ ಸಾಗಿದರೆ ಅವರು ಕೂಡ ಅವರ ಜೀವನದಲ್ಲಿ ಮುಂದಕ್ಕೆ ಸಾಗಿ ಅವರ ಆಶಯವನ್ನು ಈಡೇರಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗುತ್ತಾರೆ. ಹೌದಲ್ಲವೇ? ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.